ರಾಜ್ಯ ಬಿಜೆಪಿಗೆ ನೂತನ ರಾಜ್ಯಾಧ್ಯಕ್ಷರ ಅಂತೂ ಮುಗ್ದಿದೆ ಇನ್ನು ಏನಿದ್ರು ನವೆಂಬರ್ ಹದಿನೇಳು ಸಂಜೆ ಆರು ಗಂಟೆಯ ಬಿಜೆಪಿಯ ಶಾಸಕಾಂಗ ಸಭೆಯತ್ತ ಎಲ್ಲರ ಚಿತ್ತ ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳು ಪದ್ಮಾಭನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಬಿಜೆಪಿಯ ಶಾಸಕರಾಗಿರುವಂತ ಆರ್ ಅಶೋಕ್ ಇದ್ರೆ ಅವ್ರನ್ನ ಮಾತಾಡಿಸ್ತೀನಿ ಅಶೋಕ್ ಅವರ ಈಗಾಗಲೇ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿದೆ ಎಲ್ಲರ ಚಿತ್ತ ನಾಳೆಯ ಶಾಸಕಾಂಗ ಪಕ್ಷದ ಸಭೆಯತ್ತ ನ್ಯಾಚುರಲಿ ಈಗಾಗಲೇ ರಾಜ್ಯಾಧ್ಯಕ್ಷರಿಗೂ ಘೋಷಣೆ ಆದಮೇಲೆ ಇಡೀ ಕರ್ನಾಟಕದ ಬಿ ಜೆ ಪಿಯಲ್ಲಿ ಒಂದು ಸಂಚಲನ ಮೂಡಿದೆ ಹೊಸ ಹುರುಪು ಬಂದಿದೆ ಸೊ ಮತ್ತೊಂದು ಭಾಳ ಪ್ರಮುಖವಾದಂಥ ಹುದ್ದೆ ವಿಧಾನಸಭೆ ಒಳಗಡೆ ಮತ್ತೆ ಹೊರಗಡೆ ಹೋರಾಟ ಮಾಡೋ ಅಂಥದ್ಕೆ ವಿರೋಧ ಪಕ್ಷದ ನಾಯಕ ಭಾಳ ಪ್ರಮುಖವಾದಂಥ ಒಂದು ಪಾತ್ರ ಅದು ಸೊ ಅದನ್ನು ಕೂಡ ನಮ್ಮ ನಾಯಕರಾದಂಥ ಮೋದಿಜಿಯವರು ನಡ್ಡಾ ಅವರು ಅಮಿತ್ ಶಾ ಅವರು ನಾಳೆಗೆ ಸಭೆ ಫಿಕ್ಸ್ ಮಾಡಿದ್ದಾರೆ ಈಗಾಗಲೇ ಪಾರ್ಟಿ ಆಫೀಸಿಂದ ನಮ್ಮೆಲ್ಲರಿಗೂ ಎಲ್ಲ ಶಾಸಕರಿಗೆ ಫೋನ್ ಬಂದಿದೆ ನಾಳೆ ಸಂಜೆ ಆರು ಗಂಟೆಗೆ ಐ ಟಿ ಸಿ ಹೋಟೆಲ್ ಗಾರ್ಡೇನಿಯಾದಲ್ಲಿ ಕಂಠಿರುವ ಸ್ಟುಡಿಯೋ ಎದುರುಗಡೆ ಕಂಠಿರುವ ಸ್ಟೇಡಿಯಂ ಎದುರುಗಡೆ ಸಭೆ ನಡೆಯುತ್ತೆ ಅಲ್ಲಿ ಒಮ್ಮತದಿಂದ ವಿರೋಧ ಪಕ್ಷದ ನಾಯಕನ ಆಯ್ಕೆಯನ್ನು ಮಾಡ್ತಾರೆ ಸರ ವೀರಶೈವಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತಹ ಬಿ ವೈ ವಿಜಯೇಂದ್ರ ಅವರಿಗೆ ಈಗ ರಾಜ್ಯಾಧ್ಯಕ್ಷ ಹುದ್ದೆ ಹೋಗಿದೆ ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಅಥವಾ ಹಿಂದುಳಿದ ವರ್ಗಕ್ಕೆ ನೇರವಾಗಿ ವಿಪಕ್ಷ ನಾಯಕನ ಸ್ಥಾನ ಒಲಿಯತ್ತೆ ಅಂತ ತಾವು ಕೂಡ ಸಲ್ಲಿದ್ರಿ ನಮ್ಮಲ್ಲಿ ಜಾತಿ ಮೇಲೆ ಪಕ್ಷ ಕಟ್ಟಿಲ್ಲ ನಾವು ಹಿಂದುತ್ವದ ಆಧಾರದಲ್ಲಿ ಪಕ್ಷ ಕಟ್ಟಿದಿರಿ ನಮ್ದು ಯಾವುದೇ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ವಂಶ ಪರಂಪರೆಯ ಆಡಳಿತ ಇಲ್ಲ ನಮ್ದು ಹಿಂದುತ್ವದ ಪಾರ್ಟಿ ಭಾರತದಲ್ಲಿ ವಾಸ ಮಾಡೋರೆಲ್ಲ ಹಿಂದೂಗಳು ಅಂತಲೇ ನಮ್ಮ ನಾವು ಕನ್ಸಿಡರ್ ಮಾಡಿರೋ ಅಂಥದ್ದು ಆ ದೃಷ್ಟಿಯಿಂದ ನಾನು ಕೂಡ ರೇಸಲ್ಲಿ ಪತ್ರಿಕೆಯಲ್ಲೆಲ್ಲ ಬರ್ತಾ ಇದೆ ಆದರೆ ನಾನು ಯಾವುದೇ ಅರ್ಜಿ ಹಾಕಿಲ್ಲ ಯಾರು ಕೂಡ ಅರ್ಜಿ ಹಾಕಿಲ್ಲ ನಾನು ಇರ್ಬೋದು ಸುನೀಲ್ ಇರ್ಬೋದು ಮತ್ತು ಅಶ್ವಥ್ ನಾರಾಯಣ್ ಇರ್ಬೋದು ಈ ಥರದ ಹಲವಾರು ಹೆಸರುಗಳು ಚಾಲ್ತಿಯಲ್ಲಿದೆ ಬಟ್ ಅಲ್ಟಿಮೇಟಾಗಿ ಪಾರ್ಟಿ ವಿಧಾನಸಭೆ ಒಳಗೆ ಹೋರಾಟ ಮಾಡೋ ಅಂಥದಕ್ಕೆ ಒಂದು ಗಟ್ಟಿಯಾದಂಥ ಒಂದು ಪ್ರತಿಪಾದನೆ ಮಾಡುವಂಥದಕ್ಕೆ ಕಳೆದ ವಿಧಾನಸಭೆಯಲ್ಲೂ ನೋಡಿದ್ದೀರಾ ನಾವು ವಿರೋಧ ಪಕ್ಷದ ನಾಯಕ ಇಲ್ಲದೇ ಇದ್ದರೂ ಕೂಡ ನಾವೆಲ್ಲ ಹೋರಾಟ ಮಾಡಿ ಹತ್ತು ಜನ ಸಸ್ಪೆಂಡ್ ಮಾಡಿದ್ರು ಅಂದರೆ ಸಸ್ಪೆಂಡ್ ಮಾಡಿದ್ದಾರೆ ಅಂತಂದ್ರೆ ಹಾಕೊಳ್ಳಿ ಹೆಂಗ್ ಹೋರಾಟ ಮಾಡಿರ್ಬೇಕು ನಾವು ಯಾವ ರೀತಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಆ ದೃಷ್ಟಿಯಿಂದ ಅವೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಮ್ಮ ಕೇಂದ್ರದ ನಾಯಕರು ನಾಳೆ ಅನೌನ್ಸ್ ಮಾಡ್ತಾರೆ ಅವರು ಯಾರೇ ಅನೌನ್ಸ್ ಮಾಡಿದ್ರು ನಮಗೆ ಪಕ್ಷ ಮುಖ್ಯ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ಬೇಕು ಅದು ಬಹಳ ಮುಖ್ಯ ಆ ದೃಷ್ಟಿಯಿಂದ ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಏನೂ ಇಲ್ಲ ನೆನ್ನೆನೂ ಕೂಡ ನಾನು ಸುನಿಲ್ ನನ್ನ ಜೊತೆ ಮಾತಾಡಿದ್ರು ನೆನ್ನೆನೂ ಕೂಡ ಅಶ್ವಥ್ ನಾರಾಯಣ ಕೂಡ ನನಗೆ ಟೆಲಿಫೋನ್ ಮಾಡಿ ಮಾತಾಡಿದ್ರು ನಾನು ಕೂಡ ಮಾತಾಡಿದ್ದೀನಿ ನಮ್ಮಲ್ಲಿ ಆ ಥರದ ಕಾಂಗ್ರೆಸ್ ಥರ ಈಗ ಮುಖ್ಯಮಂತ್ರಿ ಪದವಿಗೆ ಟವಲ್ ಹಾಕ್ಕೊಂಡು ದಿನ ಒಬ್ಬ ರಾಜಣ್ಣ ಒಬ್ಬ ಇನ್ನೊಬ್ಬ ಸತೀಶ್ ಜಾರಕಿಹೊಳಿ ಒಬ್ರು ಇನ್ನೊಬ್ಬರು ಮಂಡ್ಯದಲ್ಲೊಬ್ಬರು ದಿನ ಒಬ್ಬರು ಹೇಳಿಕೆ ಕೊಡ್ತಾರೆ ಮುಖ್ಯಮಂತ್ರಿ ಪದವಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಆಗೌಟಿದೆ ಆದರೂ ಕೂಡ ಇನ್ನು ಜಗಳ ಶುರುವಾಗಿದೆ ಆ ಥರ ನಮ್ಮಲ್ಲಿಲ್ಲ ಯಾರನ್ನೇ ಮಾಡಿದ್ರು ವಿಧಾನಸಭೆ ಒಳಗಡೆ ಒಟ್ಟಾಗಿ ಒಗ್ಗಟ್ಟಾಗಿ ಈ ಭ್ರಷ್ಟ ದುಷ್ಟ ಹೇಳಿದ್ದೊಂದು ಮಾಡಿದ್ದು ಇವರು ಗ್ಯಾರಂಟಿಗಳು ಹೇಳಿ ಎಲ್ಲ ಕಡೆ ಮೋಸ ಎಲ್ಲರಿಗೂ ಮಹಿಳೆಯರೆಲ್ಲರಿಗೂ ನೀವು ಎರಡು ಸಾವಿರ ಕೊಡ್ತೀನಿ ಅಂದರು ಆಮೇಲೆ ಇಲ್ಲ ಅಂತ ಹೇಳಿದ್ರು ಈ ತರ ಪ್ರತಿಯೊಂದರಲ್ಲೂ ಕೂಡ ಮೋಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆಲ್ಲ ನಿಧಿ ಕೊಡ್ತೀನಿ ಅಂದರು ಈಗ ಹೋದ ವರ್ಷದಿಂದ ಮಾತ್ರ ಅಂತ ಅದು ಇನ್ನ ಕೂಡ ಚಾಲನೆ ಇಲ್ಲ ಒಟ್ಟಲ್ಲಿ ಸರ್ಕಾರ ಪಾಪರ್ ಆಟಿದೆ ಇದೆ ಇಲ್ಲ ಅವ್ರ ಹತ್ರ ಬರಗಾಲ ಬಂದಿದೆ ನಮ್ಮ ಬರ ನಾವು ಬರಗಾಲ ಇದ್ದಾಗ ನಾನು ಅದಕ್ಕೆ ಇನ್ಚಾರ್ಜ್ ನಾನು ಕೇಂದ್ರ ಸರ್ಕಾರ ಕೇಳಿಲ್ಲ ನಮ್ಮ ಖಜಾನೆಯಲ್ಲಿ ದುಡ್ಡಿತ್ತು ನಾವೆಲ್ಲರಿಗೂ ಡಬಲ್ ಡಬಲ್ ಕೊಟ್ರಿ ಹನ್ನೆರಡು ಸಾವಿರ ಕೂಡ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಕಡೆ ನಲ್ವತ್ತೆಂಟು ಸಾವಿರ ಈ ತರ ಡಬಲ್ ಡಬಲ್ ಹಣವನ್ನ ಕೊಟ್ಟು ರೈತರ ನೆಮ್ಮದಿಯಾಗಿ ಬದುಕಕ್ಕೆ ಮಾಡಿದ್ರೆ ಇವರು ಪಾಪ ರೌಟು ಇವ್ರ ಹತ್ರ ಕೂಡ ಕಣ ಇಲ್ಲ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ ಸರ್ ಈಗ ನಿಮ್ಮ ಏನ್ ನಾಳೆಯ ಸಭೆ ಬಗ್ಗೆ ಆರ್ ಅಶೋಕ್ ಅವರು ಕೂಡ ರೇಸ್ನಲ್ಲಿರೋರಾಗಿ ಒಂದ್ ವೇಳೆ ಆರ್ ಅಶೋಕ್ ಅವರಿಗೆ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದ್ರೆ ನಾನು ಆಗ್ಲೇ ನಾನು ನಾನೇನು ಟವಲ್ ಹಾಕಿಲ್ಲ ಅಂತ ಹೇಳಿದ್ದೀನಿ ಕೇಂದ್ರದ ನಾಯಕರು ಏನ್ ತೀರ್ಮಾನ ಮಾಡ್ತಾರೋ ಯಾರಿಗೂ ಗೊತ್ತಿಲ್ಲ ನೀವು ನೋಡಿದ್ದೀರಾ ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡಬೇಕಾದ್ರೆ ಹ್ಯಾಕ್ ಮಾಡಿದ್ರು ಅಂತ ನೋಡಿದ್ದೀರಾ ಈಗಾಗಲೇ ಎಲ್ಲರ ಅಭಿಪ್ರಾಯ ತಗೊಂಡೋಗಿದ್ದಾರೆ ಹಿಂದೆ ಸುಮಾರು ಎರಡು ಮೂರು ತಿಂಗಳಿಂದನೇ ಬಂದಿದ್ರು ಬಂದು ಅಭಿ ಮಾಂಡವೀಯ ಮತ್ತು ನಮ್ಮ ಇವರೆಲ್ಲ ಬಂದು ಅಭಿಪ್ರಾಯ ತಗೊಂಡೋಗಿದ್ದಾರೆ ಸೊ ಘೋಷಣೆ ಮಾತ್ರ ನನಗೆ ಗೊತ್ತಿರೋ ಪ್ರಕಾರ ಘೋಷಣೆ ಮಾತ್ರ ಬಾಕಿ ಇರೋದು ಅಂತ ಅನಿಸುತ್ತೆ ಏನೇ ಮಾಡಿದ್ರು ಕೂಡ ನಾವು ಟಬಲ್ ಹಾಕಿಲ್ಲ ಪಾರ್ಟಿ ಏನು ತೀರ್ಮಾನ ಮಾಡುತ್ತೆ ನಮ್ಮ ನಾಯಕರೇನ್ ತೀರ್ಮಾನ ಮಾಡುತ್ತಾರೆ ಅದರ ಒಪ್ಕೊಂಡು ಒಟ್ಟಾರೆ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ದುರಾಳಿತವನ್ನ ಕರ್ನಾಟಕದಲ್ಲಿ ಸ್ಟಾಪ್ ಮಾಡುವಂತದಕ್ಕೆ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ ನನ್ನ ಕಡೆಯ ಪ್ರಶ್ನೆ ಸರ್ ಈಗ ರಾಜ್ಯಾಧ್ಯಕ್ಷರ ಸ್ಥಾನ ಆಯ್ಕೆ ಆಗಿದೆ ನಾಳೆ ವಿಪಕ್ಷ ನಾಯಕನ ಸ್ಥಾನ ಕೂಡ ಆಯ್ಕೆ ಆಗುತ್ತೆ ಒಂದ್ ವೇಳೆ ಆರಶಕ ಅವರ ಹೆಸರು ಇರ್ಲಿ ಇಲ್ಲದೆ ಇರಲಿ ಮುಂಬರುವಂತಹ ದಿನದಲ್ಲಿ ಈಗ ಪಕ್ಷದಲ್ಲಿ ಇರುವಂತಹ ಅಸಮಾಧಾನವನ್ನ ಹೋಗ್ಲಾಡಿಸ್ಲಿಕ್ಕೆ ಆರಶಕ ಅವರ ಹೆಜ್ಜೆ ಏನು ಆಗ್ಲೇ ಶುರು ಮಾಡಿಬಿಟ್ಟಿದೀರಿ ನಾವು ಈಗಾಗಲೇ ಯಾರ್ಯಾರು ಹೋಗ್ತಾ ಇದ್ರೆ ಎಲ್ಲ ಸ್ಟಾಪ್ ಆಗಿದ್ದಾರೆ ಹೊಸದಾಗಿ ಹಿಂದೆ ಯಾರ್ಯಾರು ಹೇಳಿದ್ರು ಅವ್ರ ಜೊತೆ ಎಲ್ಲ ಕರೆದು ಮಾತಾಡ್ತಾ ಇದ್ದೀರಿ ಇವತ್ತು ಕೂಡ ಕೆಲವರನ್ನೆಲ್ಲ ಕರೆದು ಮಾತಾಡ್ತಾ ಇದ್ದೀರಿ ಇವತ್ತು ಕೂಡ ಸೊ ಇನ್ನು ಮುಂದೆ ಯಾರು ಆ ಥರ ಹೋಗೋರು ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಬಂದಂಥ ಆರು ತಿಂಗಳಲ್ಲೇ ಅದಕ್ಕೆ ವಿರೋಧದ ಅಲೆ ದೊಡ್ಡ ಅಲೆ ಎದ್ಬಿಟ್ಟಿದೆ ಯಾವ ಸರ್ಕಾರಕ್ಕೂ ಕರ್ನಾಟಕ ಇತಿಹಾಸ ಬಂದಿಲ್ಲ ಅಟ್ಲೀಸ್ಟ್ ಒಂದು ವರ್ಷ ಯಾರು ಕಾಮೆಂಟ್ ಮಾಡಲ್ಲ ಈ ಸರ್ಕಾರ ಬಂದ ಆರು ತಿಂಗಳಲ್ಲೇ ಗಲೀಜಾ ಆಗ್ಬಿಟ್ಟಿದೆ ಒಡದಾಟ ಸ್ವಜನ ಪಕ್ಷಪಾತ ಟ್ರಾನ್ಸ್ಫರು ಲೂಟಿ ಮುಖ್ಯಮಂತ್ರಿ ಪದವಿಗೆ ಕಿತ್ತಾಟ ಇವೆಲ್ಲ ಜನಗಳಿಗೆ ಬೇಸರ ಆಗಿದೆ ಜನ ಯಾಕನ್ನ ಎಲೆಕ್ಟ್ ಮಾಡಿದ್ರು ಅನಿಸಿದೆ ಆ ದೃಷ್ಟಿಯಿಂದ ನಾವು ಯಾರ್ಯಾರು ಅಸಮಾಧಾನ ಇತರ ಇದ್ದಾರೆ ಸ್ವಲ್ಪ ಸಂಖ್ಯೆ ಒಂದು ಪರ್ಸೆಂಟ್ ಇಲ್ಲ ಅವನ್ನೆಲ್ಲ ಸಮಾಧಾನ ಮಾಡುವಂಥ ಕೆಲಸವನ್ನ ಈಗಾಗಲೇ ನಾವು ಪ್ರಾರಂಭ ಮಾಡಿದಿರಿ ಮುಂದೆನೂ ಮಾಡ್ತೀರಿ ಒಟ್ಟಾರೆ ನಮ್ಮದು ಲೋಕಸಭಾ ಚುನಾವಣೆ ಪರ್ಫಾರ್ಮೆನ್ಸ್ ಆದರೆ ಈ ಕಾಂಗ್ರೆಸ್ ಅವತ್ತು ಸರ್ಕಾರ ಬಿದ್ದೋಗ್ತದೆ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಇದು ಒಟ್ಟಾರೆ ಆರ್ ಅಶೋಕರ ರಿಯಾಕ್ಷನ್ ಕ್ಯಾಮ್ರಾ ಪರ್ಸನ್ ಮುರಳಿ ಕುಮಾರ್ ಜೊತೆ ಮಧುಸೂದನ್ ನ್ಯೂಸ್ ಫಸ್ಟ್ ಕನ್ನಡ ಬೆಂಗಳೂರು ಫಸ್ಟ್ ನಿಮ್ಮ ಪರವಾಗಿ